नमस्कार सुद्दि मध्यान के स्वागत नानु रम्या विजयदशमी आयुध पूजा निमित्त ऊरी बंदवरे वापस आगता कारण तुमकूर राष्ट्रीय हद्दारी मुंजाने ट्राफिक समस्या काड़ता है ब्रेकिंग लभ्यवाद तुमकूरु राष्ट्रीय हद्दारी मुंजाने ट्राफिक समस्या काड़ता है बेळगे ट्राफिक समस्या वाहन सवाररु हैरानागिद्दारे किलोमीटर गटले ट्राफिक सिलुकी प्रयाणिकरु परदाडुवंत परिस्थिति निर्माणवागिदे इन्नु गंटे गटले सैरन होडियुत्ता कूड आंबुलेन्स सरति सालिनल्लि निंतिरुवंतद्दु राष्ट्रीय हद्दारी तुमकूरु शिरा मार्गद ऐदु कडे ट्राफिक समस्या हेच्चागिदे सेतुवे कामगारिगळ निमित्त नित्य वाहन सवाररु परदाडुव परिस्थिति उंटागिरुवंतद्दु ಏಕಾಏಕಿ 5 ಕಡೆಗಳಲ್ಲಿ ಮೇಲ್ಸೇತುವೆ ಕಾಮಗಾರಿ ನಡೆಯತಾ ಇರುವಂತ ಕಾರಣ ಪ್ರತಿನಿತ್ಯ ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಾ ಇದೆ ಇದು ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿರುವಂತದ್ದು ಇನ್ನು ಹಬ್ಬದ ನಿಮಿತ್ತ ಊರಿಗೆ ಬಂದಿರೋರೆಲ್ಲರೂ ಕೂಡ ವಾಪಸ್ ಆಗ್ತಾ ಇರೋ ಕಾರಣ ಬೆಂಗಳೂರು ಮಾರ್ಗವಾಗಿ ವಾಪಸ್ ಆಗ್ತಾ ಇರೋ ಕಾರಣ ಎಲ್ಲೆಡೆ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿರುವಂತದ್ದು ಇನ್ನು ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ವಾಹನ ಸವಾರರೆಲ್ಲರೂ ಕೂಡ ಹೈರಾಣಾಗಿದ್ದಾರೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ನಲ್ಲಿ ಸಿಲುಕಿ ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಶಿರಾ ಕಡೆ ನೋಡೋದಾದ್ರೆ ಶಿರಾದ 5 ಕಡೆ ಕೂಡ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದೆ ರಾಷ್ಟ್ರೀಯ ಹೆದ್ದಾರಿ ತುಮಕೂರು ಶಿರಾ ಮಾರ್ಗದ 5 ಕಡೆ ಟ್ರಾಫಿಕ್ ಸಮಸ್ಯೆ ಕೂಡ ಹೆಚ್ಚಾಗಿರುವಂತದ್ದು ಜಾಸ್ತಿ ಹೆಚ್ಚಾಗಿ ಪ್ರಯಾಣಿಕರು ಇರುವಂತ ಕಾರಣ ಟ್ರಾಫಿಕ್ ಒಂದೆಡೆ ಜಾಸ್ತಿ ಇದೆ ಅಂತ ಹೇಳೋದಾದ್ರೆ ಇನ್ನೊಂದು ಕಡೆ ಶಿರಾ ಮಾರ್ಗವಾಗಿ ಎಲ್ಲೆಡೆ ಒಂದಷ್ಟು ಸೇತುವೆ ಕಾಮಗಾರಿ ನಡೆಯತಾ ಇರುವಂತ ಕಾರಣ ಕೂಡ ನಿಧಾನವಾಗಿ ಚಲಿಸುತ್ತಾ ಇರುವಂತ ಕಾರಣ ವಾಹನಗಳು ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿರುವಂತದ್ದು ತುಮಕೂರಿನ ಊರುಕೆರೆ ಬಿಳಾವಿ ಕ್ರಾಸ್ ಬಳಿ ನಿಲಹಾಲ್ ಸಮೀಪ ಹಾಗೂ ಕಳ್ಳಂಬೆಳ ಸಮೀಪದಲ್ಲಿ ಎರಡು ಸೇತುವೆ ಕಾಮಗಾರಿ ನಡೆಯತಾ ಇದೆ ಸುಮಾರು 2 ವರ್ಷಗಳಿಂದ 1.5 2 ವರ್ಷದಿಂದ ಈ ಒಂದು ಕಾಮಗಾರಿ ನಡೆಯತಾ ಇರುವಂತದ್ದು ಇನ್ನು ಕೂಡ ಸಂಪೂರ್ಣಗೊಂಡಿಲ್ಲ ಅವಾಗಿಂದಲೂ ಕೂಡ ಈ ಟ್ರಾಫಿಕ್ ಸಮಸ್ಯೆ ಕೂಡ ಇರುವಂತದ್ದು ಅದರ ಜೊತೆಯಲ್ಲಿ ಹಬ್ಬದ ನಿಮಿತ್ತ ಪ್ರಯಾಣಿಕರೆಲ್ಲರೂ ಕೂಡ ಗ್ರಾಮಗಳತ್ತ ಬಂದಿದ್ದು ಈ ದಿನ ಬೆಂಗಳೂರಿಗೆ ವಾಪಸ್ ಹೋಗ್ತಾ ಇರುವಂತ ಕಾರಣ ಟ್ರಾಫಿಕ್ ಇನ್ನು ಕೂಡ ಹೆಚ್ಚಾಗಿದೆ ಇದೆಲ್ಲದರ ಮಧ್ಯೆ ಕೂಡ ಆಂಬುಲೆನ್ಸ್ ಗಳು ಕೂಡ ಗಂಟೆಗಟ್ಟಲೆ ಸೈರನ್ ಹೊಡಿತಾ ನಿಂತಿದ್ದಾವೆ ಆದರೂ ಕೂಡ ಎಲ್ಲೂ ಕೂಡ ಹೋಗೋದಕ್ಕೆ ಬದಲಿ ಮಾರ್ಗ ಇಲ್ಲ ಅದೇ ರೀತಿ ಟ್ರಾಫಿಕ್ ಮಧ್ಯದಲ್ಲಿ ಸಿಲುಕಿಕೊಂಡಿರುವಂತ ಕಾರಣ ಬೇರೆ ವಾಹನ ಸವಾರರು ಕೂಡ ಮುಂದಕ್ಕೂ ಕೂಡ ಹೋಗಕಾಗ್ತಾ ಇಲ್ಲ ಆಂಬುಲೆನ್ಸ್ ಮತ್ತೆ ಯೂ ಟರ್ನ್ ಕೂಡ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಗಂಟೆಗಟ್ಟಲೆ ಸೈರನ್ ಹೊಡಿತಾ ಕೂಡ ಆಂಬುಲೆನ್ಸ್ ಗಳು ಟ್ರಾಫಿಕ್ ನಲ್ಲೇ ಸಿಲುಕಿಕೊಂಡಿದೆ ಇನ್ನು ಭಾನುವಾರ ಮಧ್ಯಾಹ್ನದಿಂದಲೂ ಕೂಡ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿರುವಂತದ್ದು ಮುಂಜಾನೆಯಿಂದ ಮಾತ್ರ ಅಲ್ಲ ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದೆ ಬೆಂಗಳೂರು ಮಾರ್ಗವಾಗಿ ಹೆಚ್ಚಾಗಿರುವಂತಹ ಪ್ರಯಾಣಿಕರು ವಾಪಸ್ ಹೋಗ್ತಾ ಇರುವಂತ ಕಾರಣ ಹಬ್ಬಕ್ಕೆ ಬಂದವರೆಲ್ಲರೂ ಕೂಡ ಬೆಂಗಳೂರು ಮಾರ್ಗವಾಗಿ ವಾಪಸ್ ಹೋಗ್ತಾ ಇರುವಂತಹ ಪರಿಣಾಮ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿರುವಂತದ್ದು ಇನ್ನು ಸಾಕಷ್ಟು ಕಾರಣಾಂತರಗಳಿಂದ ಜನರೆಲ್ಲರೂ ಕೂಡ ವಲಸೆ ಹೋಗಿರ್ತಾರೆ ಅದರಿಂದ ಕೆಲಸ ಅದು ಇದು ಅಂತಕೊಂಡು ಬೆಂಗಳೂರಿನಲ್ಲಿ ಸೆಟಲ್ ಆಗಿರೋರು ತುಂಬಾ ಜನ ಇರ್ತಾರೆ ಹಬ್ಬ ಅಂದ ತಕ್ಷಣ ಎಲ್ಲರೂ ಕೂಡ ಒಂದು ಹಳ್ಳಿಗಳತ್ತ ವಾಪಸ್ ಆಗಿರ್ತಾರೆ ಈಗ ಏನೇನು ಸೋಮವಾರದಿಂದ ಕೆಲಸ ಇರುತ್ತೆ ಶಾಲೆಗಳಿರುತ್ತೆ ಅದೇ ರೀತಿ
ಅವರ ಕೆಲಸದ ನಿಮಿತ್ತ ಬೆಂಗಳೂರು ಮಾರ್ಗವಾಗಿ ವಾಪಸ್ ಹೋಗ್ತಾ ಇರುವಂತಹ ಕಾರಣ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿರುವಂತದ್ದು ಕೇವಲ ಶಿರಾ ಮಾರ್ಗವಾಗಿ ಮಾತ್ರ ಅಲ್ಲ ಅಂತ ಅಂದ್ರೆ ಶಿರಾದಲ್ಲಿ ಮಾತ್ರ ಅಲ್ಲ ಮೇಲ್ಸೇತುವೆ ಕಾಮಗಾರಿ ನಡೀತಾ ಇರೋದು ಇತ್ತ ಕ್ಯಾತ್ಸನದ ಬಳಿ ಕೂಡ ಮೇಲ್ಸೇತುವೆ ಕಾಮಗಾರಿ ನಡೀತಾ ಇರುವಂತಹ ಕಾರಣ ಇತ್ತ ಈ ಕಡೆ ಟ್ರಾಫಿಕ್ ಜಾಮ್ ಒಂದ ಕಡೆ ಆದ್ರೆ ಇನ್ನು ಶಿರಾದಲ್ಲಿ ಕೂಡ ಎರಡು ಮೇಲ್ಸೇತುವೆ ಕಾಮಗಾರಿ ನಡೀತಾ ಇರೋ ಕಾರಣ ಅಲ್ಲೂ ಕೂಡ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದೆ ಎರಡು ಮಾರ್ಗವಾಗಿ ಅಂತ ಅಂದ್ರೆ ಎಲ್ಲೆಡೆ ಕೂಡ ಟ್ರಾಫಿಕ್ ಹೆಚ್ಚಾಗಿರುವಂತ ಕಾರಣ ವಾಹನ ಸವಾರರು ಬೆಳಗಿನಿಂದಲೂ ಕೂಡ ಪರದಾಡುವಂತ ಪರಿಸ್ಥಿತಿ ಇನ್ನು ಏಕಾಏಕಿ ಐದು ಕಡೆಯಲ್ಲಿ ಕೂಡ ಮೇಲ್ಸೇತುವೆ ಕಾಮಗಾರಿ ನಡೀತಾ ಇರುವಂತ ಕಾರಣ ಪ್ರತಿದಿನ ಅಂತಂದ್ರೆ ಈ ದಿನ ಮಾತ್ರ ಅಲ್ಲ ಪ್ರತಿದಿನ ಕೂಡ ವಾಹನ ಸವಾರರು ನಲುಗುವಂತಹ ಪರಿಸ್ಥಿತಿ ಉಂಟಾಗಿದೆ ಅಂತ ಅಂದ್ರೆ ಪ್ರತಿದಿನ ಇದೇ ಗೋಳು ಕೆಲಸಕ್ಕೆ ಹೋಗೋದಕ್ಕಾಗ್ತಾ ಇಲ್ಲ ಕರೆಕ್ಟ್ ಟೈಮಿಗೆ ಹೋಗೋದಕ್ಕಾಗ್ತಿಲ್ಲ ಇನ್ನು ಶಾಲೆಗಳಿಗೆ ತೆರಳುವಂತಹ ವಿದ್ಯಾರ್ಥಿಗಳು ಅಷ್ಟೇ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ 100 ಮೀಟರ್ ಅಲ್ಲ 500 ಮೀಟರ್ ಅಲ್ಲ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ನಲ್ಲಿ ನಿಂತಿದ್ದಾರೆ ಜನರು ಎಸ್ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರವೀಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಪ್ರವೀಣ್ ನಿನ್ನೆ ಮಧ್ಯಾಹ್ನದಿಂದ ಕೂಡ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದೆ ಈ ದಿನ ಕೂಡ ಬೆಳಗ್ಗೆಯಿಂದಲೂ ಕೂಡ ಟ್ರಾಫಿಕ್ ಹೆಚ್ಚಾಗಿರುವಂತದ್ದು ಇವಾಗ ಏನು ಕಡಿಮೆ ಆಗಿದೆಯಾ ಅಥವಾ ಅದೇ ರೀತಿ ಟ್ರಾಫಿಕ್ ಇರುವಂತದ್ದು ಹೇಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏನು ನಿರಂತರವಾಗಿ ಟ್ರಾಫಿಕ್ ಸಮಸ್ಯೆ ಎದುರಾಗ್ತಾ ಇದೆ ಇದು ಏನು ಇತ್ತೀಚೆಗೆ ಮೂರು ದಿನಗಳಿಂದ ಹಬ್ಬದ ಕಂಟಿನ್ಯೂಸ್ ಆಗಿ ಹಬ್ಬದ ರಜೆ ಇರೋದ್ರಿಂದಾಗಿ ಎಲ್ಲಾ ತಮ್ಮ ತಮ್ಮ ಊರುಗಳಿಗೆ ಬಂದಂತವರು ಈಗ ಬೆಂಗಳೂರು ಶಿರಾ ತುಮಕೂರು ಚಿತ್ರದುರ್ಗ ದಾವಣಗೆರೆ ಹೀಗೆ ಎಲ್ಲಾ ಕಡೆ ಹೋಗ್ತಾ ಇದ್ದಾರೆ ರಿಟರ್ನ್ ಆಗ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಎದುರಾಗಿರ್ತಕ್ಕಂಥದ್ದು ಒಂದು ಮುಖ್ಯವಾದ ಕಾರಣ ಆದ್ರೆ ಮತ್ತೊಂದು ಮುಖ್ಯ ಕಾರಣ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿ ನಡೀತಾ ಇರ್ತಕ್ಕಂಥದ್ದು ಇಷ್ಟು ಮಾತ್ರವಲ್ಲದೆ ತುಮಕೂರು ಮತ್ತು ಶಿರಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಒಂದು ಟ್ರಾಫಿಕ್ ಸಮಸ್ಯೆ ಆರಂಭದಿಂದಲೂ ಕೂಡ ಇದೆ ಅಂತ ಹೇಳ್ಬೋದು ಇತ್ತೀಚೆಗಾಗ್ಲೇ ಏನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏನು ಡಾಂಬರೀಕರಣ ಆಗ್ತಾ ಇದೆ ಹಾಗಾಗಿ ಹಗಲೂ ಕೂಡ ಈ ಒಂದು ಟ್ರಾಫಿಕ್ ಸಮಸ್ಯೆ ನಿರಂತರವಾಗಿ ಇರ್ತಾ ಇದೆ ಏನು ಶಿಥಿಲಗೊಂಡಿರ್ತಕ್ಕಂತ ರಸ್ತೆಗಳನ್ನ ಮತ್ತೆ ಅದನ್ನ ಪೂರ್ಣಗೊಳಿಸಿ ಅದರ ಕಾಮಗಾರಿಗಳನ್ನ ಪೂರ್ಣಗೊಳಿಸಿ ಡಾಂಬರ್ ಹಾಕುವಂತದ್ದಾಗಿರ್ಬೋದು ಆ ರಸ್ತೆಗಳಿಗೆ ಡಿವೈಡರ್ ನ ಅಳವಡಿಸುವಂತದ್ದಾಗಿರ್ಬೋದು ಇನ್ನು ಸಾಕಷ್ಟು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಪ್ರಗತಿ ಚಾಲನೆಯಲ್ಲಿದೆ ಹಂಗಾಗಿ ಈ ಒಂದು ಟ್ರಾಫಿಕ್ ಸಮಸ್ಯೆ ನಿರಂತರವಾಗಿದೆ ಇನ್ನು ಏನು ನೋಡ್ಬೇಕಾದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಈ ಒಂದು ಟ್ರಾಫಿಕ್ ಸಮಸ್ಯೆಗೆ ಪರ್ಯಾಯವಾಗಿ ಒಂದು ಕ್ರಮವನ್ನ ಕೈಗೊಳ್ಬೇಕಾಗಿತ್ತು ಅಂತಕ್ಕಂಥದ್ದು ಮುಖ್ಯವಾಗಿ ನಾವು ನೋಡ್ಬೋದು ಟೋಲ್ ಸರ್ವಿಸ್ ರೋಡ್ ಅಲ್ಲಿ ಹಾದು ಹೋಗುವಂತದ್ದಾಗಿರ್ಬೋದು ಈ ತರ ಒಂದು ಪ್ರತ್ಯೇಕವಾದಂತಹ ಒಂದು ಕ್ರಮ ತೆಗೆದುಕೊಂಡಂತ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆಗಳು ಕಾಡ್ತಾ ಇರಲಿಲ್ಲ ಇಲ್ಲಿ ಮುಖ್ಯವಾಗಿ ಕೇವಲ ಸಾರ್ವಜನಿಕರ ವಾಹನಗಳು ಮಾತ್ರವಲ್ಲದೆ ಆಂಬ್ಯುಲೆನ್ಸ್ಗಳಿಗೂ ಕೂಡ ಇಲ್ಲಿ ಸಮಸ್ಯೆಗಳು ಉಂಟಾಗಿರೋದ್ರಿಂದಾಗಿ ಈ ಒಂದು ಸಮಸ್ಯೆಗೆ ಸೂಕ್ತವಾಗಿ ಬೇಗ ಕ್ರಮ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿದೆ ಎಸ್ ಎಸ್ ಪ್ರವೀಣ್ ಬರೀ ವೆಹಿಕಲ್ಸ್ ಮಾತ್ರ ಅಲ್ಲ ಆಂಬ್ಯುಲೆನ್ಸ್ಗಳು ಕೂಡ ಗಂಟೆಗಟ್ಟಲೆ ಸೈರನ್ ಹೊಡೆಯುತ್ತಾ ಕೂಡ ನಿಂತಿದೆ ಅಂದ್ರೆ ಪರ್ಯಾಯ ವ್ಯವಸ್ಥೆ ಮಾಡಿಲ್ಲ ಅಂತ ನೀವೇ ಹೇಳಿದ್ರಿ ಪ್ರತಿದಿನ ಇದೇ ರೀತಿ ಇರುತ್ತಾ ಅಥವಾ ಯಾವ ರೀತಿ ಹೊಡೆತ ಬಿದ್ದಿರೋದಂತ ಈ ಮೇಲ್ಸೇತುವೆ ಕಾಮಗಾರಿ ಸುಮಾರು 2 ವರ್ಷದಿಂದ ಪ್ರಾರಂಭವಾಗಿದೆ ಇಲ್ಲ ಈ ಮೇಲ್ಸೇತುವೆ ಕಾಮಗಾರಿ ಕೈಗೊಳ್ಳುವಂತ ಸಂದರ್ಭದಲ್ಲಿ ಹೆದ್ದಾರಿ ಪ್ರಾಧಿಕಾರದವರು ಮುಖ್ಯವಾಗಿ ಸೂಚನೆ ಹೊರಡಿಸಬೇಕು ಹೀಗೆ ಕಾಮಗಾರಿ ಪ್ರಗತಿಯಲ್ಲಿರೋದ್ರಿಂದಾಗಿ ಈ ಭಾಗದಲ್ಲಿ ಬರುವಂತಹ ತುರ್ತು ವಾಹನಗಳಿಗೆ ಮಾತ್ರ ಅವಕಾಶ ಇದೆ ಬೇರೆ ವಾಹನಗಳಿಗೆ ಬೇರೆ ಕಡೆಯಿಂದ ಹೋಗುವಂತಹ ಒಂದು ಅವಕಾಶ ಕಲ್ಪಿಸಲಾಗಿದೆ ಅನ್ನುವಂತ ಒಂದು ಸೂಚನೆ ಕೊಡಬೇಕಾಗಿತ್ತು ಮತ್ತೆ ಅದಕ್ಕೆ ಸೂಕ್ತವಾದಂತಹ ಮಾರ್ಗವನ್ನು ಕೂಡ ಕಂಡುಕೊಂಡು ಆ ಮೂಲಕ ವಾಹನಗಳು ತೆರಳೋದಕ್ಕೆ ಕ್ರಮ ಕೈಗೊಳ್ಳಬೇಕಾಗಿತ್ತು ಆದ್ರೆ ಇಲ್ಲಿ ಅದ್ಯಾವುದು ಆಗದೆ ಇರೋದು ಈ ಒಂದು ಸಮಸ್ಯೆಗೆ ಕಾರಣ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ರಮ್ಯಾ ಲಾಂಗ್ ವೆಹಿಕಲ್ಸ್ ಕೂಡ ಅಂದ್ರೆ ಹೆವಿ ಗೂಡ್ಸ್ ವೆಹಿಕಲ್ಸ್ ಏನಿರುತ್ತೆ ಅದಕ್ಕೆ ಕೂಡ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಇದೇ ಸಮಯದಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಏನು ಫಾಲೋ ಮಾಡ್ತಾ ಇಲ್ವಾ ಹೇಗೆ ಇಲ್ಲ ಮುಖ್ಯವಾಗಿ ಅವರು ಏನು ರಸ್ತೆ ಮಾರ್ಗವಾಗಿ ಹೋಗ್ಬೇಕು ರಾಷ್ಟ್ರೀಯ ಹೆದ್ದಾರಿ ಅದರ ಮೂಲಕವೇ ಹೋಗ್ತಾ ಇದಾರೆ ಆದ್ರೆ ಎಲ್ಲಾ ರೀತಿಯಾದ ಸವಲತ್ತುಗಳನ್ನ ಒದಗಿಸಬೇಕಾದಂತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎಲ್ಲ ಒಂದ್ ಕಡೆ ಈ ಒಂದು ವಿಚಾರದಲ್ಲಿ ಎಡವಿದ್ಯಾ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಒಟ್ಟಾರೆ ಸಂಪೂರ್ಣವಾಗಿ ಈ ಒಂದು ಏನು ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆಯಲ್ಲ ಇದಕ್ಕೆ ಹೆದ್ದಾರಿ ಪ್ರಾಧಿಕಾರದ ಮುಖ್ಯ ಕಾರಣ ಹೊಣೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ ರಮ್ಯಾ ಧನ್ಯವಾದಗಳು ಪ್ರವೀಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ
ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಬೇಕಾಗುತ್ತೆ ಒಂದಷ್ಟು ಮೇಲ್ಸೇತುವೆ ಕಾಮಗಾರಿ ಏನು ನಡೀತಾ ಇದೆ ಇಷ್ಟು ದಿನದಿಂದ ಕೂಡ ಅವಾಗಿಂದಲೂ ಕೂಡ ಒಂದಷ್ಟು ಬದಲಿ ವ್ಯವಸ್ಥೆ ಏನಾದರೂ ಮಾಡ್ಕೊಂಡಿದ್ರೆ ಪರ್ಯಾಯ ವ್ಯವಸ್ಥೆ ಏನಾದರೂ ಮಾಡ್ಕೊಂಡಿದ್ರೆ ಅಟ್ ಲೀಸ್ಟ್ ಆಂಬುಲೆನ್ಸ್ ಕಾದರೂ ಬೇರೆ ದಾರಿನಲ್ಲಿ ಅಂದ್ರೆ ಸರ್ವಿಸ್ ರೋಡ್ ನಲ್ಲಿ ಹೋಗುವಂತ ವ್ಯವಸ್ಥೆ ಏನಾದರೂ ಮಾಡಿ ಒಂದಷ್ಟು ರೂಲ್ಸ್ ಅಧಿಸೂಚನೆಗಳನ್ನ ಏನಾದರೂ ಹೊರಡಿಸಿದ್ರೆ ಈ ರೀತಿಯಾದಂತ ಒಂದಷ್ಟು ಟ್ರಾಫಿಕ್ ಏನು ಇವಾಗ ಜನರು ಪರದಾಡ್ತಾ ಇದ್ದಾರೆ ಇದು ಈ ದಿನ ಪರಿಣಾಮ ಬೀರ್ತಾ ಇರಲಿಲ್ಲ ಅಂದ್ರೆ ಬದಲಿ ಮಾರ್ಗ ಏನಾದರೂ ಅವರಿಗೆ ಅಧಿಸೂಚನೆ ಹೊರಡಿಸಿ ಲಾಂಗ್ ವೆಹಿಕಲ್ಸ್ ಒಂದ ಕಡೆ ಹೋಗೋದು ಅಥವಾ ಕಾರ್ ಅಥವಾ 2 ವೀಲರ್ಸ್ ಏನಿದೆ ಅದು ಬೇರೆ ಒಂದು ರೋಡ್ ನಲ್ಲಿ ಹೋಗುವಂತ ರೀತಿ ಬದಲಿ ಮಾರ್ಗ ಏನಾದರೂ ನೀಡಿದ್ರೆ ಇಷ್ಟೊಂದೆಲ್ಲ ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಾ ಇರಲಿಲ್ಲ ಇನ್ನು ಈ ಎಲ್ಲಾ ಸಮಸ್ಯೆಗೆ ನೇರವಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವೇ ಹೊಣೆ ಆಗುತ್ತೆ ಅಂತ ಅಲ್ಲಿನ ಸಾರ್ವಜನಿಕರು ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರೋದು ಇನ್ನಾದರೂ ಕೂಡ ಒಂದಷ್ಟು ಜನಗಳನ್ನ ಒಂದು ಅಭಿಪ್ರಾಯವನ್ನ ಪಡೆದುಕೊಂಡು ಅದೇ ರೀತಿ ಯಾವೆಲ್ಲ ಒಂದು ಪರ್ಯಾಯ ವ್ಯವಸ್ಥೆನ ಮಾಡಿದ್ರೆ ಜನರಿಗೆ ಸಮಸ್ಯೆ ಉಂಟಾಗೋದಿಲ್ಲ ಎಲ್ಲರಿಗೂ ಕೂಡ ಒಂದು ಸುಲಭವಾಗುತ್ತೆ ಒಂದು ಪ್ರಯಾಣ ಮಾಡೋದಕ್ಕೆ ಅನ್ನುವಂತ ನಿಟ್ಟಿನಲ್ಲಿ ಇಟ್ಕೊಂಡು ಕೆಲಸವನ್ನ ಮಾಡಿದ್ರೆ ಎಲ್ಲರಿಗೂ ಕೂಡ ಒಂದು ಅನುಕೂಲ ಆಗುತ್ತೆ ಅಂತಾನೆ ಹೇಳಬಹುದು।